न्यायवादि कांतराज आयोग वरदी बिडुगडेगे ओत्तायिसी बरुव डिसेंबर 1 रंदु बेंगळूरिन फ्रीडम पार्क नल्ली ಒಂದು ದಿನದ ಸಾಂಕೇತಿಕ ಧರಣಿ ನಡೆಸಿ ರಾಜ್ಯ ಸರ್ಕಾರದ ಗಮನ ಸೆಳೆಯಲಾಗುವುದು ಎಂದು ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ಜಿಲ್ಲೆ ಪ್ರಧಾನ ಕಾರ್ಯದರ್ಶಿ ಸುರೇಕಾಂತ್ ಬಡಿಗೇರ್ ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸಮಾಜದ ಹಿರಿಯ ಹೋರಾಟಗಾರ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಕೆಪಿ ನಂಜುಂಡಿ ಅವರ ನೇತೃತ್ವದಲ್ಲಿ ಧರಣಿ ನಡೆಸಲಾಗುತ್ತಿದ್ದು ಈ ಧರಣಿಗೆ ರಾಜ್ಯದ ಎಲ್ಲಾ ಜಿಲ್ಲೆ ತಾಲೂಕು ಹೋಬಳಿ ಕೇಂದ್ರಗಳಿಂದ ಸಮಾಜದ ಮುಖಂಡರು ಭಾಗವಹಿಸಲಿದ್ದಾರೆ ಎಂದರು. ರಾಜ್ಯದಲ್ಲಿ ವಿಶ್ವಕರ್ಮ ಸಮಾಜದ ಜನಸಂಖ್ಯೆ ಸುಮಾರು 45,000 ಇರುತ್ತದೆ ಎಂದು ಹೇಳಲಾಗುತ್ತಿದೆ. ಆದರೆ ವಾಸ್ತವವಾಗಿ ಹೆಚ್ಚಿನ ಸಂಖ್ಯೆ ಇದ್ದು ಈ ಕಾಂತರಾಜ್ ವರದಿ ಬಿಡುಗಡೆಗೊಳಿಸಿದಾಗ ಮಾತ್ರ ವಾಸ್ತವ ಜನಸಂಖ್ಯೆ ಗೊತ್ತಾಗಲಿದ್ದು ಕೂಡಲೇ ಸಿಎಂ ಸಿದ್ದರಾಮಯ್ಯನವರು ಈ ಕಾಂತರಾಜ್ ವರದಿ ಬಿಡುಗಡೆ ಮಾಡಬೇಕೆಂದು ಒತ್ತಾಯಿಸಿದರು. ವಿಶ್ವಕರ್ಮ ಸಮಾಜವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕೆಂಬ ಬಹುದಿನಗಳ ಬೇಡಿಕೆಯಾಗಿದ್ದು ಈ ಕಾಂತರಾಜ್ ವರದಿ ಬಿಡುಗಡೆ ಬಳಿಕ ರಾಜ್ಯ ಸರ್ಕಾರ ನಮ್ಮ ಸಮಾಜವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವ ಮೂಲಕ ಹಿಂದುಳಿದಿರುವ ಸಮಾಜವನ್ನು ಮುಖ್ಯವಾಹಿನಿಗೆ ಬರಲು ಮತ್ತು ಆರ್ಥಿಕ ಶೈಕ್ಷಣಿಕ ಮತ್ತು ಸಾಮಾಜಿಕವಾಗಿ ಮುಂದೆ ಬರಲು ಅನುಕೂಲ ಮಾಡಿಕೊಡಬೇಕೆಂದು ಆಗ್ರಹಿಸಲಾಯಿತು. ಜಲ ಹಾಗೂ ಕಲೆ ಸಂಸ್ಕೃತಿಗೆ ತನ್ನದೇ ಆಗಿರತಕ್ಕಂತಹ ಒಂದು ಕೊಡುಗೆಯನ್ನ ಕೊಡುವಂತಹ ನಿಟ್ಟಿನಲ್ಲಿ ವಿಶಿಷ್ಟವಾಗಿರತಕ್ಕಂಥ ಸೇವೆಯನ್ನು ಮಾಡಿರತಕ್ಕಂಥದ್ದು ನಮ್ಮ ವಿಶ್ವಕರ್ಮ ಸಮಾಜ. ಆ ವಿಶ್ವಕರ್ಮ ಸಮಾಜ ಅಂದಾಜು ಕೇವಲ ಬಾಯಿ ಲೆಕ್ಕದಲ್ಲಿ 45 ಲಕ್ಷ ಜನಸಂಖ್ಯೆ ನಮ್ಮ ಸಮಾಜ ಕರ್ನಾಟಕ ರಾಜ್ಯದಲ್ಲಿ ವಾಸಿಸ್ತಾ ಇದೆ ಎನ್ನುವಂಥದ್ದನ್ನ ಒಂದು ರೂಢಿಗತವಾಗಿ ಹೇಳಿಕೊಂಡು ಬಂದಿರತಕ್ಕಂಥದ್ದು ಜಾಹೀರವಾಗಿದೆ. ಆ ನಿಟ್ಟಿನಲ್ಲಿ ಕಾಂತರಾಜುರವರ ಒಂದು ಜಾತಿ ಗಣತಿಯ ಒಂದು ವರದಿ ಈಗಾಗಲೇ ಅದು ರಚನೆ ಆಗಿದೆ ಎನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ತಿಳಿಯಬಹುದು. ಆ ಜನ ಜಾತಿ ಗಣತಿಯನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅದನ್ನ ಬಹಿರಂಗ ಮಾಡ್ತಾ ಇದ್ದಾರೆ. ಆ ಒಂದು ಜಾತಿ ಜನಗಣತಿಗೆ ನಮ್ಮ ಸಮಾಜ ಅದಕ್ಕೆ ಬೆಂಬಲವಾಗಿ ನಿಂತಾ ಇದೆ. ಈ ಒಂದು ಜಾತಿ ಜನಗಣತಿಯ ಬಹಿರಂಗ ಪಡಿಸತಕ್ಕಂತಹ ಒಂದು ಕಾರ್ಯಕ್ರಮಕ್ಕೆ ನಾಳೆ ಬರತಕ್ಕಂತಹ ಬೆಂಗಳೂರಿನಲ್ಲಿ ಡಿಸೆಂಬರ್ 1 ತಾರೀಕು ಸಾಂಕೇತಿಕವಾಗಿ ನಡೆಯತಕ್ಕಂತಹ ಒಂದು ಧರಣಿ ಸತ್ಯಾಗ್ರಹದಲ್ಲಿ ನಮ್ಮ ವಿಶ್ವಕರ್ಮ ಸಮಾಜ ಒಂದು ಸಾಕಷ್ಟು ಜನಸಂಖ್ಯೆಯಲ್ಲಿ ಆ ಒಂದು ಸತ್ಯಾಗ್ರಹಕ್ಕೆ ಬೆಂಬಲವನ್ನು ನೀಡ್ತಾ ಇದೆ. ಈ ಒಂದು ಕಾರ್ಯಕ್ರಮ ನಮ್ಮ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ಜಿಲ್ಲಾ ರಾಜ್ಯದ ಅಧ್ಯಕ್ಷರಾಗಿರತಕ್ಕಂಥ ಸನ್ಮಾನ್ಯ ಶ್ರೀ ಕೆ ಪಿ ನಂಜುಂಡಿರವರ ಒಂದು ಸಾರಥ್ಯದಲ್ಲಿ ಸಮಾಜದ ಎಲ್ಲ ಸ್ವಾಮೀಜಿಗಳ ಒಂದು ಸಾನ್ನಿಧ್ಯದಲ್ಲಿ ನಡೀತಾ ಇದೆ ಎನ್ನುವಂಥದ್ದನ್ನ ಈ ಒಂದು ಮೂಲಕವಾಗಿ ಹೇಳಲಿಕ್ಕೆ ಬಯಸ್ತೇವೆ. ಕೃಷಿ ವರ್ಗಗಳು ಅಂತ ನಾವು ಹೇಳ್ತೀವಿ, ಒಟ್ಟಾರೆಯಾಗಿ ಹಿಂದುಳಿದ ವರ್ಗಗಳು. ಇಲ್ಲಿ ಬೇರೆ ಬೇರೆ ಜಾತಿಗಳಲ್ಲಿ ಈ ಎಲ್ಲಾ ಜನಾಂಗ ಹರಿದು ಹಂಚಿ ಹೋಗಿದೆ. ಈ ಸಮಾಜದಲ್ಲಿ ಜಾತಿಗಳನ್ನು ಒಡೆದು ಆಡುವಂತಹ ಒಂದು ವ್ಯವಸ್ಥೆ ವ್ಯವಸ್ಥಿತವಾಗಿ ಕಾರ್ಯನಿರತವಾಗಿದೆ. ಇವರೆಲ್ಲ ಹಿಂದುಳಿದ ವರ್ಗದವರು ಎಷ್ಟಿದ್ದಾರೆ ಅನ್ನುವಂತಹ ಒಂದು ಸಂಖ್ಯೆ ಇಡೀ ರಾಜ್ಯಕ್ಕೆ ಗೊತ್ತಾಗಿ, ಈ ಹಿಂದುಳಿದ ವರ್ಗದವರಿಗೆ ಗೊತ್ತಾಗಿ, ಇವರೆಲ್ಲರೂ ಒಂದ್ ಕಡೆ ಹೋಗಿ ರಾಜಕೀಯ ಇಚ್ಛಾಶಕ್ತಿಯನ್ನ ಒಂದಾಗಿಸಿಕೊಂಡು ರಾಜ್ಯದಲ್ಲಿ ರಾಜಕೀಯ ಮುಖ್ಯವಾಹಿನಿಗೆ ಬರುವಂತ ಒಂದು ಪ್ರಯತ್ನ ಮಾಡಬಹುದು ಅನ್ನುವಂತ ಒಂದು ಭಯ, ಆ ಕಾರಣಕ್ಕಾಗಿ ಅವರು ವಿರೋಧ ಮಾಡ್ತಾ ಇದ್ದಾರೆ ಹೊರತಾಗಿ ಮತ್ತೆ ಬೇರೆ ಯಾವುದು ಅಲ್ಲ ಅಂತ ನಮ್ದು ಅಭಿಪ್ರಾಯ. ಸುದ್ದಿಗೋಷ್ಠಿಯಲ್ಲಿ ಮಹಾಸಭಾದ ಜಿಲ್ಲಾಧ್ಯಕ್ಷ ಕಮಲಾಕರ್ ವಿಶ್ವಕರ್ಮ, ಹನುಮಂತರಾಯ ವಿಶ್ವಕರ್ಮ, ಸುನಿಲ್ ವಿಶ್ವಕರ್ಮ, ಗುರುದೇವ್ ವಿಶ್ವಕರ್ಮ, ವೀರಣ್ಣ ಮುತ್ಯಾ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗಾ ನ್ಯೂಸ್.